ಇತಿಹಾಸ ಪುರಾಣ ಕಥೆಗಳಲ್ಲಿ ಮಹಾ ಸಂತರು ಜ್ಞಾನಿಗಳು ಹೇಳಿದಂತ ಈ ವಾಕ್ಯ ಅದರಿಂದ ನಾವು ಯಾವತ್ತೂ ಕೂಡ ಹುಟ್ಟು ಆಕಸ್ಮಿಕ ಸಾವು ಕಥಿತ ಯಾರು ಇವತ್ತು ಈ ದೇವಸ್ಥಾನ ಮುಂದಾರವತದಲ್ಲಿ ಕಟ್ಟಿ ಎಷ್ಟು ಜನ ಈ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ರು ನಿಮ್ಮ ಹೆಸರು ಇಲ್ಲಿ ಶಾಶ್ವತವಾಗಿ ಚಿರಾಯಸ್ವಾಗಿ ಇಲ್ಲಿ ಉಳಿತದೆ ನಾವೆಲ್ಲರೂ ಸತ್ತು ಹೋದರೂ ಕೂಡ ತಲತಲಾಂತ ನೂರಾರು ವರ್ಷ ಈ ದೇವಾಲಯ ಇಲ್ಲಿ ಇರ್ತದೆ ಇಲ್ವಾ ಇದಾದ ನಮ್ಮ ಜೊತೆಯಲ್ಲಿ ಬರ್ತದ ಬರಲ್ಲ ಇದಿಲ್ಲೇ ಇರ್ತದೆ ನಾವು ಮಾತ್ರ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಬಸ್ ಎಕ್ತಾ ಇರ್ತೀವಿ ಬಸ್ ಇಳಿತಾ ಇರ್ತೀವಿ ಶಾಸನಾಗಿ ಆಯ್ಕೆ ಮಾಡಿದ್ದೀರಾ ಮಂತ್ರಿ ಮಾಡಿದ್ದೀರಾ ನಾನು ಯಾವತ್ತೂ ಜನರ ಋಣ ತೀರಿಸ್ಕೊಳ್ಳುವಂತ ಕೆಲಸ ನಾವು ಯಾವತ್ತೂ ಜನರ ಋಣವಾಗಿ ಕೆಲಸ ಮಾಡಿ ನಾವು ಜನರಕ್ಕೆ ಚಿರಋಣಿ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಹಣ ಮಾಡಬಹುದು ಆಸ್ತಿ ಮಾಡಬಹುದು ವಜ್ರ ಮಾಡಬಹುದು ವೈಢೂರ್ಯ ಮಾಡಬಹುದು ಆದರೆ ರಾಜಕೀಯ ಅಧಿಕಾರ ಅದಲ್ಲ ಅದು ಜನರು ಕೊಡುವಂತ ಅಧಿಕಾರ ಇಲ್ಲಿ ನೀವು ಇರ್ತಕ್ಕಂತ ನೀವು ಕೊಡುವ ಅಧಿಕಾರ ನೀವು ಕೊಟ್ಟಂತ ಅಧಿಕಾರ ಯಾವತ್ತೂ ಕೂಡ ನಿಮಗೆ ಚಿರು ಋಣಿಯಾಗಿ ನಾವು ಇರೋಷ್ಟು ದಿವಸ ನಿಮ್ಮ ಚಿರು ಋಣಿಯಾಗಿ ನಾವು ಕೆಲಸ ಮಾಡ್ತೀವಿ ಇದೇ ಆಂಜನೇಯ ಸ್ವಾಮಿ ನಾನು ಈ ಮಾತು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹೇಳ್ತಾ ಇರೋದು ಬರೀ ರಾಜಕೀಯ ಅಂದ್ರೆ ವ್ಯಾಪಾರ ಅಲ್ಲ ರಾಜಕೀಯ ಅಂದ್ರೆ ಪ್ರಜಾ ಸೇವೆ ಬಡವರ ಸೇವೆ ಗ್ರಾಮಗಳ ಅಭಿವೃದ್ಧಿ ಮಾಡೋದು ಇದೇ ರಾಜಕಾರಣ ಹಣ ಮಾಡೋದು ಆಸ್ತಿ ಮಾಡೋದು ಸರ್ಕಾರಿ ಜಮೀನು ಮಾಡ್ಕೊಂಡು ತಿನ್ನೋದು ಮಸಾಲೆಗಳು ಮಾಡ್ಕೊಳ್ಳೋದಲ್ಲ ಏನಪ್ಪ ಬಡವರು ಕೆಲಸ ಮಾಡಬೇಕು ಗ್ರಾಮಗಳ ಅಭಿವೃದ್ಧಿ ಮಾಡಬೇಕು ಅದಕ್ಕೆ ನಾವು ಮೊನ್ನೆ ಅಶೋಕರು ಬಂದಿದ್ದು ಜಡಿಗೆ ನಲ್ಲಿಕ 293 ಎಕರೆ ರಿಸರ್ವ್ ಮಾಡಿ 10,200 ಬಡವರ ಸೈಟಿಂಗ್ ಲಸಿಕೆ ಮಾಡಿ ಪಟ್ಟಿ ಮಾಡಿ ಜಮೀನ್ ರಿಸರ್ವೇಶನ್ ಮಾಡಿ ಪಾಳಿನಲ್ಲಿ ಬರೆದಿದ್ದೀವಿ ನಿಮ್ಮ ಪಂಚಾಯತ್ಗೂ ಕೊಟ್ಟಿದ್ದೀವಿ ಎಷ್ಟು ಎಕರೆ ಕೊಟ್ಟಿದ್ದೀವಿ ನಿಮ್ಮ ಪಂಚಾಯತ್ಗೂ 10 ಎಕರೆ ಕೊಟ್ಟಿದ್ದೀವಿ ಪಾಳಿ ತೆಗೆದು ನೋಡ್ರಿ ಪಂಚಾಯತಿ ನಗೈತೆ ಪಾಳಿ ಒಳಗಡೆ ಬಂದೈತೆ ಹೆಸರು ಊರ ಹೆಸರು ಆಶ್ರಯ ಅಂತೇಳಿ ಮಾಡಿದ್ವಿ ಅದಕ್ಕೆ ನಾವು ನಿಜವಾದಂತ ಬಡವರ ಸೇವೆ ಮಾಡಬೇಕು ಅಂತ ಬಂದಿರೋ ನಾವು ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮಂಜುನಾಥ ಸ್ವಾಮಿ ಆಶೀರ್ವಾದ ನಮ್ಮ ಮೇಲೆ ಇರಲಿ ನಾವು ಎಷ್ಟು ದಿವಸ ರಾಜಕಾರಣದಲ್ಲಿ ಇರ್ತೀವಿ ನಾವು ನಮ್ಮ ಕುಟುಂಬದವರು ಜನರಿಗೋಸ್ಕರವಾಗಿ ಬಡವರಿಗೋಸ್ಕರವಾಗಿ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ನಾವು ಹಗಲು ರಾತ್ರಿ ಕೆಲಸ ಮಾಡಿ ಸ್ವಚ್ಛ ದಕ್ಷ ಪ್ರಾಮಾಣಿಕೆಯಿಂದ ನಾವು ಜನರ ಸೇವೆ ಮಾಡ್ತೀವಿ ಅದಕ್ಕೆ ಈ ಸಾರಿ ಈ ಬಾಳ್ಮಾರ್ಗಲ್ಲಿನ ಗಂಗಾಪುರ ಯಾವಾಗಲೂ ತಗರಾರು ಯಾರಪ್ಪ ಓಟ್ಲು ತಕ್ಕ ಕಮ್ಮಿ ಬಂದು ಆ ಊರ ರಾಖಿಲ್ಲ ಅಂತ ಅವರು ಈ ಊರ ರಾಖಿಲ್ಲ ಅದಕ್ಕೆ ನಾನು ನೋಡಿದೆ ಈ ಸಾರಿ ಸಿಕ್ತು ನಮ್ಗೆ ಅವಕಾಶ ಇದಕ್ಕೆ ಒಂದು ಬೂತು ಸಪರೇಟ್ ಮಾಡಿ ಏಳು ಬೂತ್ಗಳು ನಾವು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಯಾರನ್ನ ಬಂದಿದ್ದೀರಾ ನಮಗೆ ಸಾಕು ಸಾಕಪ್ಪ ಅನ್ಸಿದ್ರು ಅಷ್ಟು ಕಷ್ಟ ಆದ್ರೆ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಈ ಕಾಲದಲ್ಲಿ ಅದು ಈ ಕಲ್ಲಿನ ದೇವಸ್ಥಾನ ಗೋಡೆ ಗಿಡ ಆದ್ರೆ ಇದಕ್ಕೆಲ್ಲ ಕಟ್ಟಿಬಿಟ್ಟು ಸಿಮೆಂಟ್ ಪ್ಲಾಸ್ಟಿಕ್ ಮಾಡಿ ಬಣ್ಣ ಬಳಿದು ಒಂದು ವರ್ಷಕ್ಕೆಲ್ಲ ದೇವಸ್ಥಾನ ಕಟ್ಟಿ ಪೂಜೆ ಮಾಡು ಈ ಕಲ್ಲಿನ ಕಟ್ಟಡ ಅದಲ್ಲ ಆ ಕಲ್ಲಿನ ಕೆಲಸ ಮಾಡೋದಲ್ಲ ಮಹಾನ್ ಭಾವ ಅವರ ತಿಂಡಿ ತೇಗಿ ಎಲ್ಲರೂ ಇನ್ನು ಬೇಡಪ್ಪ ಈ ದೇವಸ್ಥಾನ ಇನ್ನು ಕಟ್ಟೋದು ಅನ್ಸೋದಿಲ್ಲ ಕೆಲಸ ಸಾಗಲ್ಲ ಬರ್ತಾನೆ ದಿನ ಕೆಲಸ ಮಾಡ್ತಾನೆ ದುಡ್ಡು ಕೊಟ್ಟರೆ ಇರ್ತಾನೆ ದುಡ್ಡು ಕೆಲಸ ಮಾಡಕ್ಕಲ್ಲ ಯಾವತ್ತು ಬಡವ್ರ ಕೆಲಸ ಅಂದ್ರೆ ದೇವ್ರ ಕೆಲಸ ದೇವ್ರ ಕೆಲಸಕ್ಕಿಂತ ಮಿಗಿಲಾದ ಕೆಲಸ ದೇವ್ರ ಏನ್ ಹೇಳ್ತಾನೆ ಒಂದ್ ನಿಮಿಷ ಎರಡನೇ ಮಾತು ಮುಗಿಸ್ಕೊಡ್ತೀನಿ ಸೇವೆಯೇ ಜನಾರ್ದನ ಸೇವೆ ದೇವ್ರ ನೋಡಪ್ಪ ಈ ಜಗತ್ತನ್ನು ಸೃಷ್ಟಿ ಮಾಡಿರೋನೆ ನಾನು ದೇವ್ರು ನನಗೆ ಯಾವ ಹಣ ಬೇಕಾ ಆಸ್ತಿ ಬೇಕಾ ವಜ್ರ ಬೇಕಾ ವೈಢೂರ್ಯ ಬೇಕಾ ನನಗೇನು ಬೇಕಾಗಿಲ್ಲ ಈ ಜಗತ್ತನ್ನು ಸೃಷ್ಟಿ ಮಾಡಿ 80 ಕೋಟಿ ಜೀವರಾಶಿಗಳಿಗೆ
ತನ್ನ ಆಹಾರ ಬಿಟ್ಟು ರಕ್ಷಣೆ ಮಾಡ್ತಕ್ಕಂತವನೇ ದೇವರು. ಅದರಿಂದ ನೀವು ಆ ಬಡವರ ಸೇವೆ ಮಾಡಿ. ಯಾರು ಕಷ್ಟದಲ್ಲಿದ್ದಾರೆ, ಯಾರು ಕಣ್ಣೀರು ಹಾಕ್ತಾರೆ, ಯಾರು ಕಷ್ಟದಿಂದ ನರಳುತ್ತಾ ಇದ್ದಾರೆ, ಅಂತ ಬಡವರ ಸೇವೆ ಮಾಡಪ್ಪ ಅಂತ ದೇವರು ಹೇಳ್ತಾರೆ.